ಇನ್ನೇನು ಇಲ್ವಲ್ಲ ಕುಮಾರಸ್ವಾಮಿ ಅವ್ರ ಮನೆ ಹೇಳಕ್ಕೆ ಡಿ ಗ್ರು ರೀಡು ಹಗರಣ ಅದ ಇಲ್ಲ ಯಾವ್ದಾರು ಅರ್ಕಾವತಿ ಹಗರಣ ಅದ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳಕ್ಕೆ ಇಲ್ಲ ಅಥವಾ ಸಾವಿರಾರು ಕೋಟಿ ಏನಾರು ಮಾಡಿ ಕೊಟ್ಟಿದ್ದಾರ ಅವ್ರ ಫಾಲೋವರ್ಸ್ಗೆ ಆ ರೀಡು ಅನ್ನುವಂಥ ಪದ ಉಟ್ಕೊಂಡಿದ್ದ ಯಾರಿಂದ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರೀಡು ಅಂತ ಉಟ್ಕೊಂಡಿದ್ದೆ ಸನ್ಮಾನ್ಯ ಈ ಮೈಸೂರು ಜಿಲ್ಲೆಯ ಏನು ಪ್ರಭಾವಿ ಕಾಂಗ್ರೆಸ್ ನಾಯಕರು ಅಂತ ಹೇಳ್ತಾ ಇದ್ದಾರೆ ಆ ಪುಣ್ಯಾತ್ಮರಿಂದ ಗೊತ್ತಿಲ್ವ ಇದು ಇನ್ನೇನು ಹೇಳಕ್ಕೆ ಸಾಧ್ಯ ಕುಮಾರಸ್ವಾಮಿ ಅವ್ರ ಮೇಲೆ ಅಥವಾ 2.5 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ಅದನ್ನು ಹೇಳಕ್ಕೆ ಸಾಧ್ಯನಾ ನೀವು ಈ ಬಿ ಜೆ ಪಿಯವರು ಹೇಳ್ತಾ ಇದ್ದೀರಲ್ಲಪ್ಪ ನಾವು ನೀವೆಲ್ಲ ಅಷ್ಟು ಜನ ಇದ್ರಲ್ಲ ಬಾಂಬೆಲಿ ಏನು ಗುಡಿಸ್ಲಲ್ಲಿದ್ರ ಎಲ್ಲಿದ್ರು ಇವತ್ತು ನಮ್ಮ ಅಶ್ವತ್ಥನಾರಾಯಣ ನಮ್ಮ ಸ್ನೇಹಿತರು ಇವರನ್ನ ಹೋಟ್ಲಲ್ಲಿದ್ದರು ಅಂತ ಹೇಳ್ತಾ ಇದ್ದಾರಲ್ಲ ನೀವು ಇವತ್ತು ಅಧಿಕಾರಿಗೆ ಬಂದಿದ್ದೀರಲ್ಲ ಸ್ವಾಮಿ ನೀವು ಕರ್ಕೊಂಡೋಗಿ ಇರಿಸಿದ್ರಲ್ಲ ಅವರೆಲ್ಲ ಎಲ್ಲಿದ್ರು ಅದರಿಂದ ಚರ್ಚೆ ಬೇಡ ಅಭಿವೃದ್ಧಿ ಕಾರ್ಯಗಳಿಗೆ ಅಥವಾ ಕುಮಾರಸ್ವಾಮಿ ಅವ್ರ ಸಮಯದಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಇದು ಟೀಕೆ ಮಾಡುವಂಥ ರೀತಿಯಲ್ಲಿ ಮಾಡಿ ನೋಡ್ರಿ ಸಂದರ್ಭಗಳು ಬಂದಾಗ ಯಾವುದನ್ನ ಯಾವ ಸಂದರ್ಭದಲ್ಲಿ ಬಹಿರಂಗ ಪಡಿಸ್ಬೇಕು ಅಂತ ಮಾಡ್ತಾರೆ ಅಥವಾ ನಿಮಗೆ ಅದು ಸುಳ್ಳು ಅಂತ ಅನಿಸಿದ್ರೆ ನೀವು ಟೀಕೆ ಮಾಡಿ ನಾನು ಬೇಡ ಅಂತ ಹೇಳಲ್ಲ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಯವರೇ ಹೇಳಿಲ್ವಾ ಹೇಳಿಲ್ವಾ ಮೊನ್ನೆ ಒಂದು ಹಗರಣದಲ್ಲಿ ನಿಮ್ಮ ಪಾರ್ಟಿಯವರೇ ಹೇಳಿಲ್ವಾ ಅದರಿಂದ ಓಲಿ ಈ ಗ್ರಾಮ ಪಂಚಾಯತಿಯಿಂದ ಈಗ ಹಾಲಿ ಪ್ರಧಾನಮಂತ್ರಿಗಳಿದ್ದಾರಲ್ಲ ಚರ್ಚೆ ಬರಲಿ ಬಹಿರಂಗವಾಗಿ ಅಶ್ವತ್ಥನಾರಾಯಣ ಅವರು